नमस्कार नम बेंगलूरिगे स्वागत नान धनश्री पूजारी आदाय तेरिगे वंचकरिगे बेल्लम बेळगे आईटी इलाके भर्जरी शॉक कोट्टिदे आईटी अधिकारी मेगा रेड माडि उद्यमिगळु व्यापारिगळिगे बिसि मुट्टिसिद्दारे हागाद्रे यार मेले दाळि नडेदिदे नीवे नोडि बेंगळूरिनल्लि आईटी अधिकारिगळिंद मेगा रेड ಏಕಕಾಲಕ್ಕೆ 15 ಕಡೆ ದಾಳಿ ನಡೆಸಿ ಐಟಿ ಟೀಮ್ ಶೋಧ ಬೆಂಗಳೂರಿನಲ್ಲಿ ಬೆಳ್ಳಂ ಬೆಳಗ್ಗೆ ಐಟಿ ಅಧಿಕಾರಿಗಳು ತಲಾಶ್ ಮಾಡಿದ್ದಾರೆ ಆದಾಯ ತೆರಿಗೆ ವಂಚಕರಿಗೆ ಶಾಕ್ ಕೊಟ್ಟಿದ್ದು ಏಕಕಾಲಕ್ಕೆ 15 ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದಾಳಿ ನಡೆಸಿ ಚಿನ್ನದ ವ್ಯಾಪಾರಿಗಳು ಉದ್ಯಮಿಗಳು ವರ್ತಕರು ಹಾಗೂ ವೈದ್ಯರ ಮನೆಯಲ್ಲಿ ಶೋಧ ಮಾಡಿದ್ದಾರೆ ದೆಹಲಿ ಚೆನ್ನೈನಿಂದ ಬಂದಿದ್ದ ಐಟಿ ಟೀಮ್ ರೇಡ್ ದೆಹಲಿ ಹಾಗೂ ಚೆನ್ನೈನಿಂದ ಬಂದಿದ್ದ ಐಟಿ ಅಧಿಕಾರಿಗಳ ಟೀಮ್ ಬೆಂಗಳೂರು ಅಧಿಕಾರಿಗಳ ಜೊತೆಗೂಡಿ ದಾಳಿ ನಡೆಸಿದ್ದಾರೆ ಶಾಂತಿನಗರ ವಿಜಯನಗರ ಬಿಟಿಎಂ ಲೇಔಟ್ ಸದಾಶಿವನಗರ ಮಲ್ಲೇಶ್ವರಂ ಶೇಷಾದ್ರಿಪುರಂ ಹಾಗೂ ಸ್ಯಾಂಕಿ ಟ್ಯಾಂಕ್ ಬಳಿ ಸೇರಿದಂತೆ 15 ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿ ಕಡತಗಳ ಪರಿಶೀಲನೆ ನಡೆಸಿದ್ದಾರೆ ಶಾಂತಿನಗರದಲ್ಲಿ ಉದ್ಯಮಿ ನವೀನ್ ಸದಾಶಿವನಗರದ ವಿಜಯ್ ಮನೆ ಹಾಗೂ ಪ್ಯಾಲೇಸ್ ಗುಟ್ಟಳ್ಳಿಯ ಜ್ಯುವೆಲರಿ ಶಾಪ್ನಲ್ಲೂ ಹುಡುಕಾಟ ನಡೆಸಲಾಗಿದೆ ಉದ್ಯಮಿ ವ್ಯಾಪಾರಿಗಳ ನಿದ್ದೆ ಕೆಡಿಸಿದ ಐಟಿ ತಂಡ ಆಸ್ತಿ ಪತ್ರ ಚಿನ್ನ ಬೆಳ್ಳಿ ವ್ಯಾಪಾರದ ದಾಖಲೆ ಪರಿಶೀಲನೆ ವಿಜಯನಗರ ಸಮೀಪದ ಪ್ರಶಾಂತ ನಗರದಲ್ಲಿ ದಂತವೈದ್ಯೆ ಡಾಕ್ಟರ್ ಸಂಧ್ಯಾ ಪಾಟೀಲ್ಗೂ ಐಟಿ ದಾಳಿ ಬಿಸಿ ತಟ್ಟಿತ್ತು ಸಂಧ್ಯಾ ಅವರ ಮನೆ ಮೇಲೆ ದಾಳಿ ನಡೆದಿತ್ತು ಆದಾಯಕ್ಕೆ ಸಂಬಂಧಿಸಿದ ಕಡತಗಳ ತಲಾಶ್ ನಡೆಸಿದ್ದಾರೆ ದಾಳಿಗೊಳಗಾದ ಉದ್ಯಮಿ ವ್ಯಾಪಾರಿಗಳು ತಮ್ಮ ಆದಾಯಕ್ಕೆ ತಕ್ಕಂತೆ ತೆರಿಗೆ ಪಾವತಿ ಮಾಡದೆ ವಂಚನೆ ಎಸಗಿದ ಆರೋಪದ ಮೇಲೆ ಈ ದಾಳಿ ನಡೆದಿದೆ ಎನ್ನಲಾಗಿದೆ ಉದ್ಯಮಿ ವ್ಯಾಪಾರಿಗಳ ವಾರ್ಷಿಕ ಆದಾಯ ಇತರೆ ಆದಾಯ ಮೂಲಗಳು ಪಾವತಿಯಾಗದ ತೆರಿಗೆ ಹಾಗೂ ಬಾಕಿ ಉಳಿಸಿಕೊಂಡಿರುವ ತೆರಿಗೆ ಬಗ್ಗೆ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ದಾಳಿ ವೇಳೆ ಕೆಲವು ವ್ಯಕ್ತಿಗಳ ಮನೆಯಲ್ಲಿ ಆಸ್ತಿ ಪತ್ರಗಳು ಚಿನ್ನ ಬೆಳ್ಳಿ ಪತ್ತೆಯಾಗಿದ್ದು ಅವುಗಳಿಗೆ ಸಂಬಂಧಿಸಿದ ಸಂಪೂರ್ಣ ದಾಖಲೆ ನೀಡುವಂತೆ ಐಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ನಿದ್ದೆ ಮಂಪರಿನಲ್ಲಿದ್ದ ಉದ್ಯಮಿ ವ್ಯಾಪಾರಿಗಳಿಗೆ ಐಟಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ 18 ಬೆಂಗಳೂರು ಬಿಎಂಟಿಸಿ ಅಂದ್ರೆ ಬೆಂಗಳೂರು ಜನರ ಜೀವನಾಡಿ ನಿತ್ಯ ಲಕ್ಷಾಂತರ ಮಂದಿ ಪ್ರಯಾಣಿಸೋ ಬಿಎಂಟಿಸಿಯಲ್ಲಿ ಸಾವಿರಾರು ನೌಕರರು ಹಗಲು ಇರುಳು ಎನ್ನದೆ ಕೆಲಸ ಮಾಡ್ತಾರೆ ಆದ್ರೆ ಆ ಸಂಸ್ಥೆಯಲ್ಲಿ ಕೋಟ್ಯಾಂತರ ರೂಪಾಯಿ ದೋಖ ನಡೆದಿದೆ ಹಾಗಾದ್ರೆ ಮಾಡಿದ್ಯಾರು ಈಗ ಏನಾಯ್ತು ನೋಡಿ ಬಿಎಂಟಿಸಿ ಸಂಸ್ಥೆಯಲ್ಲಿ ಕೋಟಿ ಕೋಟಿ ಅವ್ಯವಹಾರ ಬಯಲು ಅಧಿಕಾರಿಗಳ ಸಹಿ ನಕಲು ಮಾಡಿ ಸಂಸ್ಥೆಗೆ 17 ಕೋಟಿ ನಷ್ಟ ಬೆಂಗಳೂರು ಜನರ ಜೀವನಾಡಿಯಾಗಿರುವ ಬಿಎಂಟಿಸಿಯಲ್ಲಿ ಬೃಹತ್ ಅವ್ಯವಹಾರ ಪ್ರಕರಣ ಬೆಳಕಿಗೆ ಬಂದಿದೆ ಹಿರಿಯ ಅಧಿಕಾರಿಗಳ ಸಹಿ ನಕಲು ಮಾಡಿ ಕೋಟ್ಯಾಂತರ ರೂಪಾಯಿ ಗುಳು ಮಾಡಿದ್ದು ಸಂಸ್ಥೆ ಮತ್ತು ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿದ್ದು ಬಿಎಂಟಿಸಿ ಅಧಿಕಾರಿಗಳು ಠಾಣೆ ಮೆಟ್ಟಿಲೇರಿದ್ದಾರೆ ದೂರು ಪಡೆದುಕೊಂಡ ವಿಲ್ಸನ್ ಗಾರ್ಡನ್ ಪೊಲೀಸರು ಈ ಹಿಂದೆ ಬಿಎಂಟಿಸಿಯಲ್ಲಿ ಮುಖ್ಯ ಸಂಚಾರ ವ್ಯವಸ್ಥಾಪಕ ಆಗಿದ್ದ ಶ್ರೀರಾಮ್ ಮುಲ್ಕಾವನ್ ಅವರನ್ನ ಬಂಧಿಸಿದ್ದಾರೆ ಬಂಧಿತ ಅಧಿಕಾರಿ ತನ್ನ ಅಧೀನದಲ್ಲಿದ್ದ 7 ಅಧಿಕಾರಿಗಳ ಜೊತೆಗೂಡಿ ಅವ್ಯವಹಾರವನ್ನ ನಡೆಸಿದ್ದು ಸಂಸ್ಥೆಗೆ ಬರೋಬ್ಬರಿ 17 ಕೋಟಿ ನಷ್ಟ ಉಂಟು ಮಾಡಿದ್ದಾರೆ ಎನ್ನಲಾಗಿದೆ ಕೊರೋನಾ ಸಮಯದಲ್ಲಿ ಲೂಟಿ ಮಾಡಿದ ಟೀಮ್ ವಾಣಿಜ್ಯ ಕಟ್ಟಡಗಳ ಬಾಡಿಗೆ ವಿಚಾರದಲ್ಲಿ ಗೋಲ್ಮಾಲ್ ಇಡೀ ದೇಶವೇ ಕೊರೋನಾ ಸಂಕಷ್ಟಕ್ಕೆ ಸಿಲುಕಿದ್ದ ವೇಳೆ 2020ರಿಂದ ಅವ್ಯವಹಾರ ನಡೆದಿದೆ ಲಾಕ್ಡೌನ್ ವೇಳೆ ಬಿಎಂಟಿಸಿ ವಾಣಿಜ್ಯ ಮಳಿಗೆಗಳ ಬಾಡಿಗೆ ನವೀಕರಣ ಸಮಯದಲ್ಲಿ ಬಾಡಿಗೆದಾರನಿಗೆ ಅನುಕೂಲ ಆಗುವಂತೆ ಲೇ ಆಫ್ ಮಾಡಿದ್ದು ಆ ವೇಳೆ ಬಿಎಂಟಿಸಿ ಎಂಡಿ ಆಗಿದ್ದ ಶಿಖಾ ಹಾಗೂ ಭದ್ರತೆ ಮತ್ತು ಜಾಗೃತ ದಳದ ನಿರ್ದೇಶಕ ಅರುಣ್ ಅವರ ಸಹಿಗಳನ್ನು ಕಲರ್ ಜೆರಾಕ್ಸ್ ಮಾಡಿ ಅನುಮೋದನೆ ಪಡೆದಿದ್ದಾರೆ ಎನ್ನಲಾಗಿದೆ 4 ಕಡತಗಳಿಗೆ ಜೆರಾಕ್ಸ್ ಸಹಿ ಹಾಕಿ ಸಂಸ್ಥೆಗೆ 17 ಕೋಟಿ ನಷ್ಟ ಮಾಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಮುಖ್ಯ ಸಂಚಾರ ವ್ಯವಸ್ಥಾಪಕರು ಹಾಗೂ ಸಹಾಯಕ ಸಂಚಾರ ವ್ಯವಸ್ಥಾಪಕರು ಇತರೆ 6 ಜನ ಕೇಸ್ ವರ್ಕರು ಎಲ್ಲ ಸೇರಿಕೊಂಡು ಸುಮಾರು 4 ಕಡತಗಳನ್ನ ಮೇಲಾಧಿಕಾರಿಗಳ ಸಹಿಯನ್ನ ಕಲರ್ ಜೆರಾಕ್ಸ್ ಮಾಡಿ ಸುಮಾರು 17 ಕೋಟಿ ರೂಪಾಯಿಯನ್ನ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿದ್ದಾರೆ ಅಂತ ಹೇಳಿ ಒಂದು ಪ್ರಕರಣ ಬಂದಿತ್ತು ಆರೋಪಿತ ಅಧಿಕಾರಿ ಮುಖ್ಯ ಸಂಚಾರ ವ್ಯವಸ್ಥಾಪಕರನ್ನ ದಸ್ತಗಿರಿ ಮಾಡಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ
ಬಿಎಂಟಿಸಿ ಅಧಿಕಾರಿಗಳು ನೀಡಿದ ದೂರಿನಲ್ಲಿ ಅಂದಿನ ಸಿಎಂಟಿ ಶ್ರೀರಾಮ್ ಅಲ್ಲದೆ ಇತರ 7 ಜನ ಅಧಿಕಾರಿಗಳ ಹೆಸರು ಉಲ್ಲೇಖ ಮಾಡಿದ್ದು ಪೊಲೀಸರು ಈ ಬಗ್ಗೆ ತನಿಖೆಯನ್ನ ಕೈಗೊಂಡಿದ್ದಾರೆ. ನಕಲಿ ಸಹಿಯ ಹಾವಳಿ ಬಿಎಂಟಿಸಿಗೂ ವ್ಯಾಪಿಸಿದೆ. ಉಳಿದವರಿಗೂ ಶೀಘ್ರವೇ ಬಿಸಿ ತಟ್ಟಲಿದೆ. ಮುನಿರಾಜು, ಕ್ರೈಂ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.